ವೆಲ್ಕಮ್ ಟು ಸ್ಮೈ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ಯಾನ್ಸ್ ಒಂದು ಗುಡ್ ನ್ಯೂಸ್ ಇದೆ ಏನಂತಂದರೆ ಸೊ ಇಂದು ಒಂದು ನೋಟಿಸ್ಫಿಕೇಷನ್ ಕೂಡ ಬಂದಿತ್ತು ಬಟ್ ಪೆಂಡಿಂಗ್ ಇತ್ತು ಏನಂತಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕರ್ನಾಟಕ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಅಂದರೆ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂತಂದರೆ ಸೊ ಈ ಒಂದು ವೃಂದದಲ್ಲಿ ಖಾಲಿ ಇರುವ ವಿವಿಧ ಅರೆ ವೈದ್ಯಕೀಯ ಹುದ್ದೆಗಳಿಗೆ ನೇರ ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತಿದೆ ಯಾವುದು ಏನಂತಂದರೆ ಗೌರ್ಮೆಂಟ್ ಜಾಬನ್ನು ರಿಲೀಸ್ ಮಾಡಿದ್ದಾರೆ ಅಪ್ಲಿಕೇಶನ್ ಡೇಟನ್ನು ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಿಸಿದಂಥ ಡಿಟೇಲ್ಸನ್ನು ಈ ಒಂದು ಪಿ ಡಿ ಎಫಲ್ಲಿ ನಾನು ಮೇಲ್ ಮಾತ್ರ ಹೇಳ್ತೇನೆ ಓಕೆ ನೀವು ಕೂಡ ಹೋಗಿ ಅಂದ್ರೆ ಲಿಂಕನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಒಳಗಡೆ ಅಲ್ಲಿ ಹೋಗಿ ನೀವೇನು ಮಾಡಬೇಕಂತಂದರೆ ಈ ಒಂದು ಪಿ ಡಿ ಎಫ್ನ ಡೌನ್ಲೋಡ್ ಮಾಡಿಕೊಂಡು ಮತ್ತೆ ಹೆಚ್ಚಿನ ಮಾಹಿತಿಗಳನ್ನು ಕೂಡ ನೀವು ತಿಳ್ಕೊಬೇಕಾಗುತ್ತೆ ಬಟ್ ಇಲ್ಲಿ ನಾನು ಓದ್ತಾ ಇದ್ದೀನಿ ಅಂತಂದರೆ ಇದು ಇವತ್ತು ರಿಲೀಸ್ ಆಗಿದೆ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೆರಡರಂದು ಸೊ ಇದರಲ್ಲಿ ಏನು ಬರೆದಿದ್ದಾರೆ ಅಂತಂದರೆ ಸರ್ಕಾರ ಅಧಿಸೂಚನೆ ಮತ್ತು ಅದು ಡ್ಯಾಶ್ ಡ್ಯಾಶ್ ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಾದ ಕಲಬುರಗಿ ಯಾದಗಿರಿ ಸೊ ನೋಡಿ ನೆನಪಿಟ್ಟುಕೊಳ್ಳಿ ಇಲ್ಲಿಂದ ಏನಂತಂದರೆ ಮೇನ್ ಕಂಡೀಷನ್ ಇದೆ ಇರೋದು ಓಕೆ ಸೊ ಇಲ್ಲಿ ಅಂತಂದರೆ ಕಲಬುರ್ಗಿ ಯಾದಗಿರಿ ಕೊಪ್ಪಳ ರಾಯಚೂರು ಬೀದರ ಓಕೆ ಯಾವುದು ಅರೆ ವೈದ್ಯಕೀಯ ಹಾಗೂ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ವಿದ್ಯಾರ್ಥಿಗಳಿಗೆ ಕೆಳಗಿನ ವೆಬ್ಸೈಟಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ನಾನು ಫಸ್ಟಿಗೆ ಇದನ್ನು ಕ್ಲಿಯರಿ ಮಾಡಿಬಿಡ್ತೀನಿ ಏನಂತಂದರೆ ಕರ್ನಾಟಕ ಇಲ್ಲಿಂದ ನೋಡಿ ಇಲ್ಲಿಂದ ಭಾಳ ಡೌಟ್ ಆಗೋದು ಏನಂತಂದರೆ ಈ ನಾನ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಕೂಡ ಕನ್ಫ್ಯೂಷನ್ ಆಗುತ್ತೆ ಏನಂದರೆ ಇಲ್ಲಿ ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕರ್ನಾಟಕ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಾದ ಕಲಬುರಗಿ ಯಾದಗಿರಿ ಕೊಪ್ಪಳ ರಾಯಚೂರು ಮತ್ತು ಯಾವುದು ಬೀದರ ಬಳ್ಳಾರಿ ಹಳ್ಳಿಗಳಲ್ಲಿ ಖಾಲಿ ಇರುವ ಅರೆ ವೈದ್ಯಕೀಯ ಮತ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಮೇ ಬಿ ಅದೊಂದು ಪ್ಯಾರಾಗ್ರಾಫ್ನ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಯಾರಿಗೆ ಕರೆದಿದ್ದಾರೆ ಅಂತ ನೆಕ್ಸ್ಟ್ ಇಲ್ಲಿ ಏನಂತಂದರೆ ಸೈಕಾಲಜಿ ಇದೆ ಬಟ್ ನನಗೆ ಸೈಕಾಲಜಿ ನಾನು ಅದನ್ನ ಬಗ್ಗೆ ಹೇಳಕ್ಕೆ ಹೋಗೋದಿಲ್ಲ ನಾನು ಡೈರೆಕ್ಟಾಗಿ ನನಗೆ ಸಂಬಂಧಪಟ್ಟಂಥ ಯಾವುದು ನಾಲ್ಕನೇ ಯಾವುದು ಎಸ್ ಇಲ್ಲೆಂದರೆ ಡೆಂಟಲ್ ಮೆಕ್ಯಾನಿಕ್ಸ್ ಡೆಂಟಲ್ ಮೆಕ್ಯಾನಿಕ್ಸ್ ಕೂಡ ಒನ್ ಆಫ್ ದಿ ನಮ್ಮದು ಪ್ಯಾರಾಮೆಡಿಕಲಲ್ಲಿ ಬರುತ್ತೆ ಇದು ಆರನೇ ಪಾಯಿಂಟಿಂದ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಓಕೆ ಸೊ ಆರನೇ ಪಾಯಿಂಟ್ ಒಳಗಡೆ ಏನಂತಂದರೆ ಡೆಂಟಲ್ ಮೆಕ್ಯಾನಿಕ್ಸನ್ನು ಕರೆದಿದ್ದಾರೆ ಡೆಂಟಲ್ ಮೆಕ್ಯಾನಿಕ್ಸ್ ನಮ್ಮ ಡಿಪ್ಲೊಮಾದಲ್ಲಿ ಕೂಡ ಇದೆ ಪ್ಯಾರಾಮೆಡಿಕಲ್ ಬೋರ್ಡಲ್ಲಿ ಕೂಡ ಒಂದು ಕೋರ್ಸ್ ಇದೆ ಓಕೆ ಇದ್ರ ಸ್ಯಾಲ್ರಿ ಎಷ್ಟಿರುತ್ತೆ ಅಂದರೆ ಪ್ರತಿ ತಿಂಗಳು ಮೂವತ್ತು ಸಾವಿರ ಸ್ಟಾರ್ಟಿಂಗ್ ಸ್ಯಾಲ್ರಿ ಸೊ ಮೂವತ್ತು ಸಾವಿರದಿಂದ ಐವತ್ತು ರೂಪಾಯಿಂದ ಐವತ್ತೆಂಟು ಸಾವಿರದ ಎರಡುನೂರ ಐವತ್ತು ರೂಪಾಯಿ ತನಕ ಸ್ಯಾಲ್ರಿ ಇರುತ್ತೆ ಸೊ ಇಲ್ಲಿ ಏನಂತಂದರೆ ಮೂರು ಹುದ್ದೆಗಳಿದ್ದಾವೆ ಹೌದಾ ಸೊ ಕ್ವಾಲಿಫಿಕೇಷನ್ ಆಗಿರಬೇಕು ಎಸ್ ಎಲ್ ಸಿ ಆಗಿರಬೇಕು ಜೊತೆಗೆ ಡೆಂಟಲ್ ಮೆಕ್ಯಾನಿಕ್ಸ್ ಒಂದು ರೆಕಗ್ನೈಸ್ ಇನ್ಸ್ಟಿಟ್ಯೂಟಿಂದ ಪಾಸಾಗಿರಬೇಕು ಡಿಪ್ಲೊಮಾ ಸೊ ಇಲ್ಲಿ ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡ್ತಾರೆ ಅಂತಂದರೆ ಅಗ್ರಿಗೇಷನ್ ಎಸ್ ಎಲ್ ಸಿದಲ್ಲಿ ಅಗ್ರಿಗೇಷನ್ ಮಾರ್ಕ್ಸ್ ಪ್ಲಸ್ ಸರ್ಟಿಫಿಕೇಟಲ್ಲಿ ಪಡೆದಿರುವಂಥ ಮಾರ್ಕ್ಸ್ ಅಗ್ರಿಗೇಟ್ ಅಗ್ರಿಗೇಟಾಗಿ ಸೆಲೆಕ್ಷನ್ ಮಾಡ್ತಾರೆ ಇದರಲ್ಲಿ ಓಕೆ ಇದನ್ನು ತೊಗೊತಾರೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏಳನೇ ಪಾಯಿಂಟು ನಮ್ಮದು ಯಾವುದು ಅಂತಂದರೆ ಡಿ ಎಮ್ ಎಲ್ ಟಿ ಆದವರಿಗೆ ಸೊ ಜೂನಿಯರ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಅಥವಾ ಜೂನಿಯರ್ ಲ್ಯಾಬ್ ಮೆ ಟೆಕ್ನಾಲಜಿ ಆಫೀಸರ್ ಸ್ಯಾಲ್ರಿ ಎಷ್ಟಿರುತ್ತೆ ಇಪ್ಪತ್ತೇಳು ಸಾವಿರದ ಆರುನೂರೈವತ್ತು ರೂಪಾಯಿಂದ ಐವತ್ತೆರಡು ಸಾವಿರದ ಆರುನೂರೈವತ್ತು ರೂಪಾಯಿ ಪ್ರತಿ ತಿಂಗಳಿಗೆ ಸ್ಯಾಲ್ರಿ ಇರುತ್ತೆ ಸೊ ಹುದ್ದೆಗಳೆಷ್ಟಿದಾವೆ ಐವತ್ನಾಲ್ಕು ಹುದ್ದೆಗಳಿದ್ದಾವೆ ಹಾಗಾದರೆ ಕ್ವಾಲಿಫಿಕೇಷನ್ ನೋಡೋಣ ಏನಿದೆ ಅಂತ ಸೊ ಒಂದೇ ಪಾಯಿಂಟಲ್ಲಿ ಏನಂತಂದರೆ ಎಸ್ ಎಲ್ ಸಿ ಪಾಸಾಗಿರಬೇಕು ಜೊತೆಗೆ ಎಸ್ ಅವರು ಈ ಕ್ವಾಲೆಂಟ್ ಪಾಸಾಗಿರಬೇಕು ಮಸ್ಟ್ ಪಾಸ್ ಟು ಎ ಡಿಪ್ಲೊಮಾ ಮೆಡಿಕಲ್ ಡಬ್ಬಲ್ಯೂಟಿ ಟೆಕ್ನಾಲಜಿ ಸೊ ವೆಕೇಶನಲ್ ಒಂದು ಕೋರ್ಸ್ ಕೂಡ ಇದೆ ವೆಕೇಶನ್ ಅಂತಂದ್ರೆ ಬೇರೆ ಬೇರೆ ಯೂನಿವರ್ಸಿಟಲ್ಲಿ ಸಿಗುತ್ತೆ ಬೇರೆ ಬೇರೆ ಬೋರ್ಡಿಂದ ಸಿಗುತ್ತೆ ವೆಕೇಶನಲ್ ಎಜುಕೇಷನ್ ಅಂತ ಅದು ಎರಡು ವರ್ಷದ ಲ್ಯಾಬೊಟರಿ ಟೆಕ್ನಾಲಜಿ ಕೋರ್ಸ್ ಆಗಿರಬೇಕು ಒಂದು ಕಂಡೀಷನ್ ಅಥವಾ ಪಿ ಯು ಸಿ ಐ ಪಾಸ್ ಪ್ಲಸ್ ಟೂ ಇಯರ್ ಮೆಡಿಕಲ್ ಲ್ಯಾಬೊರೆಟಿವ್ ಟೆಕ್ನಾಲಜಿ ಕೋರ್ಸ್ ಪ್ಯಾರಾಮೆಡಿಕಲ್ ಬೋರ್ಡಿಂದ ಮಾಡಿರಬೇಕು ಹೌದಾ ಅಥವಾ ಏನಂತಂದರೆ ಸೊ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಆ್ಯಂಡ್ ಮೂರು ವರ್ಷದ ಡಿ ಎಮ್ ಎಲ್ ಟಿ ಟೆಕ್ನಾಲಜಿ ಪ್ಯಾರಾಮೆಡಿಕಲ್ ಬೋರ್ಡಲ್ಲಿ ಆಗಿರಬೇಕು ಓಕೆ ಸೊ ಇವು ಮೂರು ಕಂಡೀಷನ್ಸ್ಗಳು ಇದರಲ್ಲಿದ್ದಾವೆ ಕ್ವಾಲಿಫಿಕೇಷನ್ ಆಯಿತು ಅಗ್ರಿಗೇಷನ್ ಹೆಂಗೆ ಮಾಡ್ತಾರೆ ಎಸ್ ಎಲ್ ಸಿ ಪ್ಲಸ್ ಟೂ ಇಯರ್ ಆಗಿದ್ದರೆ ಅದನ್ನು ಅಗ್ರಿಗೇಷನ್ ಮಾಡ್ಕೊತಾರೆ ಪಿ ಯು ಸಿ ಮೇಲಾಗಿದ್ದರೆ ಪಿ ಯು ಸಿ ರಿಸಲ್ಟ್ ಪ್ಲಸ್ ಡಿಪ್ಲೊಮಾ ರಿಸಲ್ಟನ್ನು ನೋಡ್ತಾರೆ ಆಮೇಲೆ ಇನ್ ಕೇಸ್ ಆಫ್ ಇಲ್ಲಿ ನೋಡಿ ಏನಂತಂದರೆ ಎಸ್ ಎಲ್ ಸಿ ಮೇಲಾಗಿದ್ದರೆ ಎಸ್ ಎಲ್ ಸಿ ರಿಸಲ್ಟ್ ಪ್ಲಸ್ ತ್ರೀ ಇಯರ್ದು ಏನು ತ್ರೀ ಇಯರ್ ರಿಸಲ್ಟನ್ನು ನೋಡ್ತಾರೆ ಅಂದರೆ ಎಸ್ ಎಸ್ ಎಲ್ ಸಿ ಪ್ಲಸ್ ಡಿಪ್ಲೊಮಾ ಇದ್ರ ಅಗ್ರಿಗೇಷನ್ ನೋಡಿ ಏನು ಮಾಡ್ತಾರಪ್ಪ ಅಂತಂದರೆ ನಿಮ್ಮದನ್ನು ಕೌಂಟ್ ಮಾಡ್ಕೊತಾರೆ ಪ್ರೆಸೆಂಟೇಜ್ ಸೆಲೆಕ್ಷನ್ಗೆ ನೆಕ್ಸ್ಟ್ ನಂದು ಯಾವುದಂತಂದರೆ ಇಲ್ಲಿ ಆಪ್ತೊಲ್ಮೊಲಜಿ ನೋಡಿ ಭಾಳಷ್ಟು ವರ್ಷಗಳ ನಂತರ ಆಪ್ತೊನೊಲಜಿನ ಕರೆದಿರ್ತಾರೆ ಇಲ್ಲಿ ಎಷ್ಟಿದೆ ಆಪ್ತೊನಮೊಲಜಿ ಅಲ್ಲಿ ಆಫೀಸರ್ ಅಥವಾ ರಿಫ್ರ್ಯಾಕ್ಟ್ ಟೋನಿಸ್ಟ್ ಅಂತ ಕರೀತಾರೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಸ್ಯಾಲ್ರಿ ಪರ್ ಮಂತ್ ಇರುತ್ತೆ ಹದಿನೈದು ಪೋಸ್ಟ್ಗಳಿವೆ ಸೊ ಏನಾಗಿರಬೇಕು ಕ್ವಾಲಿಫಿಕೇಷನು ಪಿ ಯು ಸಿ ಆಗಿರಬೇಕು ಓಕೆ ಎಸ್ ಎಲ್ ಸಿ ಮೇಲೆ ಖರೀದಿಲ್ಲ ಅಂದಂಗಾಯಿತು ಪಿ ಯು ಸಿ ಪ್ಲಸ್ ಆಪ್ ಡಿಪ್ಲೊಮಾ ಅಪ್ ತೊಂಬ ಟೆಕ್ನಾಲಜಿ ಪ್ಯಾರಾಮೆಡಿಕಲ್ ಬೋರ್ಡಲ್ಲಿ ಎರಡು ವರ್ಷ ಮಾಡಿರಬೇಕು ಇಟ್ ಮೀನ್ಸ್ ಇದೇನಂತಂದರೆ ಪಿ ಯು ಸಿ ಪ್ಲಸ್ ಎರಡು ವರ್ಷ ಡಿಪ್ಲೊಮಾ ಅಪ್ತಮಿ ಆದವರಿಗೆ ಮಾತ್ರ ಇದು ಜಾಬ್ ಇದೆ ಎಸ್ ಎಲ್ ಸಿ ಮೇಲಾಗಿರುವಂಥ ವಿದ್ಯಾರ್ಥಿಗಳು ಆಗೋದಿಲ್ಲ ಸೊ ಸೆಲೆಕ್ಷನ್ ಹೆಂಗಿರುತ್ತೆ ಪಿ ಯು ಸಿ ಪ್ಲಸ್ ಡಿಪ್ಲೊಮಾ ಎರಡು ವರ್ಷದ ಅಗ್ರಿ ಅಂದರೆ ಪಿ ಯು ಸಿ ಮಾರ್ಕ್ಸ್ ಪ್ಲಸ್ ಡಿಪ್ಲೊಮ ಎರಡು ವರ್ಷದ ಮಾರ್ಕ್ಸನ್ನು ಅಗ್ರಿಗೇಷನ್ ಆಗಿ ತೊಗೊತಾರೆ ಸೊ ನೆಕ್ಸ್ಟ್ ಇರೋದು ಯಾವುದಂತಂದರೆ ನಮ್ಮ ಫಾರ್ಮಾಸಿಸ್ಟ್ ಫಾರ್ಮಸಿ ಆಫೀಸರ್ ಇದಕ್ಕೆ ಸ್ಯಾಲ್ರಿ ಇಷ್ಟಿರುತ್ತೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಸ್ಯಾಲ್ರಿ ಇರುತ್ತೆ ತೊಂಬತ್ತೆಂಟು ಪೋಸ್ಟ್ಗಳಿವೆ ನೆನಪಿರಲಿ ತೊಂಬತ್ತೆಂಟು ನೈಂಟಿ ಏಟ್ ಪೋಸ್ಟ್ಗಳಿವೆ ಓಕೆ ಇಲ್ಲಿ ಏನೊಂದು ಸೆಲೆಕ್ಷನ್ ಯಾವ ರೀತಿ ಆಗಿರುತ್ತೆ ಅಂದರೆ ಕ್ವಾಲಿಫಿಕೇಷನ್ ಎಸ್ ಎಲ್ ಸಿ ಆಗಿರಬೇಕು ಡಿಪ್ಲೊಮಾ ಫಾರ್ಮ್ಸಿ ಕೋರ್ಸ್ ಕಂಪ್ಲೀಟ್ ಆಗಿರಬೇಕು ಜೊತೆಗೆ ನರ್ಸಿಂಗ್ ಫಾರ್ಮ್ಸಿ ಕೌನ್ಸಿಲ್ ಒಳಗಡೆ ರಿಜಿಸ್ಟ್ರೇಷನ್ ಆಗಿರಬೇಕು ಸೊ ಸೆಲೆಕ್ಷನ್ ಹೆಂಗಿರುತ್ತೆ ಅಂದರೆ ಎಸ್ ಎಲ್ ಸಿ ಮಾರ್ಸ್ ಪ್ಲಸ್ ಡಿಪ್ಲೊಮಾ ಮಾರ್ಸನ್ನು ಅಗ್ರಿಗೇಷನ್ ಆಗಿ ತಗೊತಾರೆ ಓಕೆ ನೆಕ್ಸ್ಟ್ ಹೋಗೋಣ ಇವಾಗ ಇ ಸಿ ಜಿ ಟೆಕ್ನಿಷಿಯನ್ ಓಕೆ ಸೊ ಇ ಸಿ ಟೆಕ್ನಿಷಿಯನ್ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಸ್ಯಾಲ್ರಿ ಇರುತ್ತೆ ಐದು ಪೋಸ್ಟ್ಗಳು ಇವೆ ಅಲ್ಲಿ ಓಕೆ ಸೊ ಇದರ ಕ್ವಾಲಿಫಿಕೇಷನ್ ಬಂದು ಏನಂತಂದರೆ ಬಿ ಎಸ್ ಸಿ ಕಡೆ ಟೆಕ್ನಾಲಜಿ ಆಗಿರಬೇಕು ಓಕೆ ಆಮೇಲೆ ನೆಕ್ಸ್ಟ್ ಏನಂತಂದರೆ ಮಿನಿಮಮ್ ಅದು ಬಿ ಎಸ್ ಸಿ ಕಡೆ ಟೆಕ್ನಾಲಜಿ ಆಗಿರಬೇಕು ಓಕೆ ಆಮೇಲೆ ಇನ್ ಕೇಸ್ ಆಫ್ ಇವ್ರದ್ದು ಪರ್ಸೆಂಟೇಜ್ ಆಲ್ ದ ಇಯರ್ನ ಪರ್ಸೆಂಟೇಜಾಗಿ ತೊಗೊತಾರೆ ಅಷ್ಟೇ ಓಕೆ ಅಂದರೆ ಬಿ ಎಸ್ ಸಿ ಕಡೆ ಕೆರ್ ಟೆಕ್ನಾಲಜಿ ಪರ್ಸೆಂಟೇಜನ್ನು ಕನ್ಸಿಡರ್ ಮಾಡ್ತಾರೆ ನೆಕ್ಸ್ಟ್ ಇಲ್ಲಿ ಡಯಾಲಿಸಿಸ್ ಟೆಕ್ನಾಲಜಿ ಓಕೆ ಎರಡೇ ಪೋಸ್ಟ್ ಇದ್ದಾವೆ ಡಯಾಲಿಸಿಸ್ ಟೆಕ್ನಾಲಜಿಗೆ ಟೆಕ್ನಿಷಿಯನ್ಸ್ಗೆ ಇಲ್ಲಿ ಸ್ಯಾಲ್ರಿ ಕೂಡ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿಂದ ಐವತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಸ್ಯಾಲ್ರಿ ಇರುತ್ತೆ ಸೊ ಇಲ್ಲಿ ಕೂಡ ಏನಂತಂದರೆ ಡಯಾಲಿಸಿಸ್ ಟೆಕ್ನಿಷಿಯನನ್ನು ಪಿ ಯು ಸಿ ಮೇಲೆ ತಗೊತಾ ಇದ್ದಾರೆ ಎರಡು ವರ್ಷದ ಡಿಪ್ಲೊಮಾ ಡಯಾಲಿಸಿಸ್ ಟೆಕ್ನಿಷಿಯನ್ ಕೋರ್ಸ್ ಆಗಿರಬೇಕು ಪ್ಯಾರಾಮೆಡಿಕಲ್ ಬೋರ್ಡಿಂದ ಓಕೆ ಸೆಲೆಕ್ಷನ್ ಆಗಿರುತ್ತೆ ಪಿ ಯು ಸಿ ಪ್ಲಸ್ ಡಿಪ್ಲೊಮಾ ಎರಡು ವರ್ಷದ ಅಗ್ರಿಗೇಷನನ್ನು ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ಕೊತಾರೆ ನೆಕ್ಸ್ಟ್ ಇದು ಯಾವುದು ಅಂತಂದರೆ ನಮ್ಮ ಎ ಎನ್ ಎಮ್ ಟೆಕ್ನಿಷಿಯನ್ಸ್ ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಫಿಮೇಲ್ ಮಾತ್ರ ಓಕೆ ಯಾಕಂದರೆ ಎನ್ ಎಮ್ ಫಿಮೇಲ್ಗಳು ಮಾತ್ರ ಮಾಡ್ತಾರೆ ಇಪ್ಪತ್ತ್ಮೂರು ಸಾವಿರದ ಐನೂರು ರೂಪಾಯಿಂದ ಇಪ್ಪತ್ತೇಳು ನಲ್ವತ್ತೇಳು ಸಾವಿರದ ಆರುನೂರೈದು ರೂಪಾಯಿ ಇರುತ್ತೆ ಓಕೆ ಹ್ಯೂಜ್ ಪೋಸ್ಟ್ಗಳಿವೆ ನೂರ ಇಪ್ಪತ್ತಾರು ಪೋಸ್ಟ್ಗಳಿವೆ ಸೊ ಇದಕ್ಕೆ ಕ್ವಾಲಿಫಿಕೇಷನ್ ಏನಿರಬೇಕಂದರೆ ಎಸ್ ಎಲ್ ಸಿ ಆಗಿರಬೇಕು ಜೊತೆಗೆ ಎ ಎನ್ ಎಮ್ ನರ್ಸಿಂಗ್ ಕೋರ್ಸ್ ಕಂಪ್ಲೀಟ್ ಆಗಿರಬೇಕು ನರ್ಸಿಂಗ್ ಕೌನ್ಸಿಲಿಂದ ರಿಜಿಸ್ಟ್ರೇಷನ್ ಆಗಿರಬೇಕು ವೆರಿ ಇಂಪಾರ್ಟೆಂಟ್ ಪ್ಲಸ್ ಏನಂತಂದರೆ ಇಲ್ಲಿ ಎಸ್ ಎಲ್ ಸಿ ಎಸ್ ಎಲ್ ಸಿ ಮತ್ತು ಎ ನೆಮ್ಮದ ಪರ್ಸೆಂಟೇಜನ್ನು ಅಗ್ರಿಗೇಷನ್ ಆಗಿ ತೊಗೊಳ್ತಾರೆ ಓಕೆ ಸೊ ಇಷ್ಟು ಏನಂತಂದರೆ ಇವಾಗ ಸೆಲೆಕ್ಷನ್ ಮಾಡ್ಕೊತದೆ ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿ ಬರುವಂತಹ ನೇಮಕಾತಿ ಇದು ಓಕೆ ಸೊ ಇಲ್ಲಿ ಕಂಡೀಷನ್ಸ್ ಇದ್ದಾಗ ಓಕೆ ವೆರಿ ಇಂಪಾರ್ಟೆಂಟ್ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಸೊ ನೋಡಿ ಆನ್ಲೈನ್ ಅರ್ಜಿ ಆವನ್ ಆಗೋದು ಆರಂಭವಾಗೋದು ಯಾವಾಗ ಇಪ್ಪತ್ತೊಂಬತ್ತು ಎಂಟರಿಂದ ಸ್ಟಾರ್ಟ್ ಆಗುತ್ತೆ ಪ್ರಾರಂಭ ಕೊನೆ ದಿನಾಂಕ ಬಂದು ಇಲ್ಲಿ ಏನಂತಂದರೆ ಇಪ್ಪತ್ತೆಂಟು ಒಂಬತ್ತಕ್ಕೆ ಕ್ಲೋಸ್ ಆಗುತ್ತೆ ನೋಡಿ ಇಪ್ಪತ್ತು ಹತ್ತೊಂಬತ್ತು ಎಂಟಕ್ಕೆ ಸ್ಟಾರ್ಟಾಗಿ ಸೊ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಒಂಬತ್ತು ಅಂದರೆ ಒಂದು ತಿಂಗಳು ಟೈಮ್ ಇರುತ್ತೆ ಶುಲ್ಕಕ್ಕೆ ಏನು ಮಾಡ್ತಾರೆ ಒಂದಿನ ಜಾಸ್ತಿ ಕೊಡ್ತಾರೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ತನಕನೂ ಓಕೆ ಇದು ಏನಂದರೆ ಇಂಪಾರ್ಟೆಂಟ್ ಡೇಟುಗಳು ನೆನಪಿರಲಿ ಈ ತಿಂಗಳು ಇಪ್ಪತ್ತೊಂಬತ್ತರಿಂದ ಸ್ಟಾರ್ಟಾಗಿ ನೆಕ್ಸ್ಟ್ ಮಂತ್ ಇಪ್ಪತ್ತೆಂಟಕ್ಕೆ ಕ್ಲೋಸ್ ಆಗುತ್ತೆ ಜೊತೆ ಒನ್ ಡೇ ಏನಂದರೆ ನಿಮಗೆ ಅಜ್ಜ ಪೇಮೆಂಟ್ ಮಾಡಲಿಕ್ಕೆ ಟೈಮನ್ನು ಜಾಸ್ತಿ ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತು ತನಕ ಸೊ ಇಲ್ಲಿ ಸ್ಕೆಡ್ಯೂಲ್ಗಳು ಏನೇನಿದಾವೆ ಅನ್ನೋದನ್ನು ನಿಮಗೆ ನಿಮ್ಗೆ ಗೊತ್ತಿದೆ ಓ ಬಿ ಸಿ ಟು ವಿ ಶಾರ್ಟ್ಕಟ್ಟನ್ನು ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟ್ ಏನಂತಂದರೆ ಇಲ್ಲಿ ನಾನು ಇವನ್ನೆಲ್ಲ ಸ್ಕಿಪ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಉದ್ಕೋರಿ ಓಕೆ ಅರ್ಜಿ ಶುಲ್ಕ ಓಕೆ ಸೊ ಅರ್ಜಿ ಶುಲ್ಕ ಏನಿರುತ್ತೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಏಳ್ನೂರು ರೂಪಾಯಿ ಟೂ ಎ ನೋಡಿ ಟು ಎ ತ್ರೀ ಟು ಬಿ ತ್ರೀ ಎ ತ್ರೀ ಬಿಗೆ ನಾಲ್ಕುನೂರು ರೂಪಾಯಿ ಇರುತ್ತೆ ಮಾಜಿ ಸೈನಿಕರಿಗೆ ಎರಡು ನೂರು ರೂಪಾಯಿ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಮತ್ತು ವಿಕಲಚೇತರಿಗೆ ನೂರು ರೂಪಾಯಿ ಮಾತ್ರ ಇರುತ್ತೆ ಓಕೆ ಸೊ ಇದು ಏನಾದರೂ ಫೀಸ್ ಸ್ಟ್ರಕ್ಚರ್ ಅಂದರೆ ಎಕ್ಸ್ ಅಂದರೆ ಏನು ಮಾಡಬೇಕು ಅಪ್ಲಿಕೇಶನ್ ಫೀಸ್ ಇರುತ್ತೆ ಇದು ಜನ್ರಲ್ದವ್ರಿಗೆ ಏಳ್ನೂರು ರೂಪಾಯಿ ಓಕೆ ಅದರ್ ಕಾಸ್ಟ್ನವರಿಗೆ ಟು ಎ ಟು ಬಿ ತ್ರೀ ಬಿ ನಾಲ್ಕುನೂರು ರೂಪಾಯಿ ಮಾಜಿ ಸೈನಿಕರಿಗೆ ಏಳ್ನೂರು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒಂದವರಿಗೆ ಅಥವಾ ವಿಕಲಚಿತ್ರರಿಗೆ ನೂರು ರೂಪಾಯಿ ಇರುತ್ತೆ ಇದು ಅಪ್ಲಿಕೇಶನ್ ಫೀಸ್ ಬಗ್ಗೆ ಆಯಿತು ಇದರಲ್ಲಿ ಡ್ಯಾಶ್ ಎಲ್ಲೆಲ್ಲಿ ಮಾಡಬೇಕು ಏನೇನು ಮಾಡಬೇಕು ಅಂತ ಕೊಟ್ಟಿದ್ದಾರೆ ಇದು ನೀವು ಸರಿಯಾಗಿ ಓದ್ಕೊಂಬೇಡಿ ಇವಾಗ ನೆಕ್ಸ್ಟ್ ಇರೋದಂದರೆ ಏಜ್ ಲಿಮಿಟ್ ಓಕೆ ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹದ್ ಮಿನಿಮಮ್ ಹದಿನೆಂಟು ಮ್ಯಾಕ್ಸಿಮಮ್ ಮೂವತ್ತೈದು ವರ್ಷ ಟು ಎ ಟು ಬಿ ಓಕೆ ಸೊ ತ್ರೀ ಬಿದವ್ರಿಗೆ ಮೂವತ್ತೆಂಟು ವರ್ಷ ಆಮೇಲೆ ಎಸ್ ಸಿ ಎಸ್ ಟಿ ಮತ್ತು ಕೆಟಗರಿ ಒಂದವರಿಗೆ ನಲ್ವತ್ತು ವರ್ಷ ವೈಮತಿ ಇರುತ್ತೆ ಈ ಮೇನ್ ಇಂಪಾರ್ಟೆಂಟ್ ಮ್ಯಾಕ್ಸಿಮಮ್ ಏಜ್ ಇಷ್ಟಿರುತ್ತೆ ಮಿನಿಮಮ್ ಏಜ್ ಇಷ್ಟಿರಬೇಕು ಓಕೆ ಆಮೇಲೆ ಏನಾದರೂ ಸಡಿಲಿಕ್ಕೆ ಏನಾದರೂ ಕೊಟ್ಟರೆ ಆ್ಯಸ್ ಪರ್ ದ ಸಡಿಲಿಕೆ ಮುಖಾಂತರ ಮಾಜಿ ಸೈನಿಕರಿಗೆ ಸಿಸ್ಟಿದವರಿಗೆ ಹತ್ತು ವರ್ಷ ಐದು ವರ್ಷ ಸಡಿಲಿಕೆಗಳನ್ನು ಕೊಟ್ಟಿದ್ದಾರೆ ಓಕೆ ಸೊ ನೇಮಕತೆ ಯಾವ ರೀತಿಯಾಗಿ ನೋಡುತ್ತೆ ಓಕೆ ನೇಮಕಾತಿ ನೋಡಿ ಪ್ರಕ್ರಿಯೆ ಯಾವ ರೀತಿಯಾಗಿ ನೋಡುತ್ತೆ ಅಂದರೆ ಸೊ ಮೊದಲೇ ಮತ್ತು ಅಲ್ಲೇನು ಮಾಡ್ತಾರೆ ಕಟಪನ್ನು ನೀವು ತೆಗೆದುಕೊಂಡಂಥ ಎಸ್ ಎಸ್ ಸಿಯಲ್ಲಿ ಪಿ ಯು ಸಿಯಲ್ಲಿ ತೆಗೆದುಕೊಂಡಂಥ ಅಂಕ ಪ್ಲಸ್ ಡಿಗ್ರಿಯಲ್ಲಿ ಡಿಪ್ಲೊಮಾದ ತೆಗೆದುಕೊಂಡ ಅಂಕದ ಮೇಲೆ ಡಿವೈಡ್ ಮಾಡ್ಕೊತಾರೆ ಅದಾದ ಮೇಲೆ ಎಕ್ಸಾಮನ್ನು ಬರೀಬೇಕಾಗುತ್ತೆ ಕನ್ನಡ ಭಾಷಾ ಜ್ಞಾನ ಓಕೆ ಸೊ ಇಲ್ಲೇನಾಗಬೇಕಂತಂದರೆ ಎಕ್ಸಾಮ್ ಇದೆ ನೆನಪಿರಲಿ ಸಾಮಾನ್ಯ ಹೆಜ್ಜನ್ ದೇ ಕನ್ನಡ ಭಾಷೆ ಪರೀಕ್ಷೆ ಅಭ್ಯರ್ಥಿ ಪಡೆಯದ ಅರ್ಹತ ಆಯ್ಕೆ ಅರ್ಹರಾಗುವುದಿಲ್ಲ ಸೊ ಇಲ್ಲೇನಂತಂದರೆ ಯಾರೇ ಅಭ್ಯರ್ಥಿಗಳು ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆಯದ ಹೊರತು ಅರ್ಹತಾಗುವುದು ಅಂದರೆ ಎಕ್ಸಾಮನ್ನು ಎಕ್ಸಾಮನ್ನು ಬ ಮಾಡಲೇಬೇಕು ಎಸ್ ಎಲ್ ಸಿ ಪಿ ಯು ಸಿ ಪರೀಕ್ಷೆ ಪ್ರಥಮ ದ್ವಿತೀಯ ಪರೀಕ್ಷೆ ಕನ್ನಡ ಮಾಧ್ಯಮ ಮಾಡದೇ ಇದ್ದಲ್ಲಿ ನೇಮಕಾತಿ ಪೂರ್ವದಲ್ಲಿ ಅಭ್ಯರ್ಥಿ ಇಲಾಖೆಯಿಂದ ನಡೆದ ಕನ್ನಡ ಭಾಷೆ ಪರೀಕ್ಷೆ ಒಂದೇ ಅವಕಾಶ ಉತ್ತೀರಾಗಬೇಕಿದ್ದರೆ ಅರ್ಹಗಳು ಮಾಡೋದಿಲ್ಲ ಅಂದರೆ ಇಟ್ ಮೀನ್ಸ್ ಸೊ ಇಲ್ಲೇನು ಮಾಡ್ತಾರೆ ಅಂತಂದರೆ ಯಾರೇ ಅಭ್ಯರ್ಥಿ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆಯದ ಹೊರತು ಪಡೆಯದ ಹೊರತು ಆಯ್ಕೆಗೆ ಅರ್ಹರಾಗೋದಿಲ್ಲ ಅಂದರೆ ಮೊದಲೇ ಮಾತಲ್ಲಿ ಕನ್ನಡ ಭಾಷೆಯ ನಾಲೆಜನ್ನು ಸಾಮಾನ್ಯ ನೇಮಕಾತಿ ಪ್ರಕಾರ ಹೊಂದಿರಬೇಕು ಆಮೇಲೆ ಏನಂತಂದರೆ ಇಲ್ಲಿ ಯಾರು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನು ಕನ್ನಡ ಅಧ್ಯಯನ ಮಾಡದೇ ಇದ್ದಾರೆ ಅಂದರೆ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಇರ್ತಾರೆ ಒಂದಷ್ಟು ಜನ ಉರ್ದು ಮೀಡಿಯಮ್ ವಿದ್ಯಾರ್ಥಿಗಳು ಈ ಥರ ಅವರುಗಳು ಏನು ಮಾಡಬೇಕಂದ್ರೆ ಇಲಾಖೆಯಿಂದ ನಡೆಸುವ ಎಕ್ಸಾಮಲ್ಲಿ ಎಕ್ಸಾಮನ್ನು ಅರ್ಹರಾಗಬೇಕು ತಿನ್ನ ಆಗಲೇಬೇಕು ಇಲ್ಲದಿದ್ದಲ್ಲಿ ಅವ್ರಗಳಿಗೆ ಜಾಬ್ಗೆ ನೆಕ್ಸ್ಟ್ ಪ್ರೊಸೀಜರ್ಗೆ ತೊಗೊಳುದಿಲ್ಲ ಅಂದರೆ ಕನ್ನಡ ಎಕ್ಸಾಮ್ನ ಆಗಲೇಬೇಕು ಮತ್ತೇನು ಕಂಡೀಷನ್ ಅಂದರೆ ಇಲ್ಲಿ ಏನೋ ಕಂಡೀಷನು ಎಸ್ ಎಲ್ ಸಿ ಅಥವಾ ಅದಕ್ಕಿಂತ ತಸ್ಮಾನ ರಾಜ್ಯದಿಂದ ಘೋಷಿಸಲ್ಪಟ್ಟೈತಾರೆ ಯಾವುದೇ ಪರೀಕ್ಷೆಯಲ್ಲಿ ಅಥವಾ ಎಸ್ ಎಲ್ ಸಿ ಪರೀಕ್ಷೆಗಿಂತ ಮೇಲ್ಪಟ್ಟಂಥ ಯಾವುದೇ ಪರೀಕ್ಷೆ ಕನ್ನಡ ಮುಖ್ಯ ವಿಷಯವಾಗಿ ಅಥವಾ ದ್ವಿತೀಯ ವಿಷಯ ಹೆಚ್ಚಿಗೆ ಏನು ಮಾಡಿರಬೇಕು ವಿಷಯವಾಗಿ ಅಥವಾ ಪರೀಕ್ಷೆ ಕನ್ನಡ ಮಾಧ್ಯಮ ವ್ಯಾಸಂಗ ಮಾಡಿದ ತಿರುಗಡೆಯಾಗಿರುವ ಅಥವಾ ಲೋಕ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಈ ಹಿಂದೆ ನಡೆಸಿದ ಕಡ್ಡಾಯ ಪರೀಕ್ಷೆಯಲ್ಲಿ ಉತ್ತೀರ್ಣೆಯಾಗಿರಬೇಕು ಅಂದರೆ ಇಲ್ಲಿ ಎಲ್ಲ ಸುತ್ತಿ ಬಳಸಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಕನ್ನಡ ಕಡ್ಡಾಯ ಒಂದು ಎಕ್ಸಾಮ್ ಇರುತ್ತೆ ಅದರಲ್ಲಿ ಅಟ್ಲೀಸ್ಟ್ ನೀವು ಓದಿ ಒಂದು ಓದಿರಬೇಕು ಎಸ್ ಎಲ್ ಸಿ ತನಕ ಓದಿರಬೇಕು ಅಥವಾ ಪಿ ಯು ಸಿಯಲ್ಲಿ ಓದಿರಬೇಕು ಅಥವಾ ಏನಂತಂದರೆ ಅಲ್ಲ ಇದು ಲೋಕಸಭಾ ಕೆ ಪಿ ಎಸ್ ಸಿ ಎಕ್ಸಾಮ್ನವ್ರು ಏನು ಕನ್ನಡ ಎಕ್ಸಾಮ್ ತೊಂದಿರ್ತದೆ ಅದರಲ್ಲಾದರೂ ಪಾಸಾಗಿರಬೇಕು ಅಥವಾ ಸಾಮಾನ್ಯ ಒಂದು ಎಕ್ಸಾಮನ್ನು ನಡೆಸ್ತಾ ನಡೆಸ್ತೀವಿ ನಾವು ಅದರಲ್ಲಿ ಆದರೂ ನೀವು ಪಾಸಾಗಿರಬೇಕು ಅಂತ ಕಂಡೀಷನ್ ಹೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಇದರಲ್ಲಿ ಮತ್ತು ಹೈದರಾಬಾದ್ ಕರ್ನಾಟಕ ಆಮೇಲೆ ಮಾಜಿ ಸೈನಿಕರದು ಕನ್ನಡ ಮೀಡಿಯಮು ಅವರು ಇರಲ್ಲ ಏನೇನು ನಿಮಗೆ ಮೀಸಲಾತಿದ್ದಾವೆ ಅದನ್ನು ನೀವು ಇದರಲ್ಲಿ ನಾನು ಸ್ಕಿಪ್ ಮಾಡ್ತಾ ಇದ್ದೇನೆ ಅಷ್ಟೇ ಇದು ಓದ್ ನೀವೆಲ್ಲ ಇದನ್ನು ನೀಟಾಗಿ ಓದ್ಕೊಳ್ಳಿ ಹಾಗೇನಾದರೆ ಮತ್ತೊಂದು ಸಲ ನಾನು ವಿಡಿಯೋ ಕೂಡ ಮಾಡ್ತೇನೆ ಓಕೆ ಸೊ ಇಲ್ಲಿ ನೋಡೋಣ ಇವಾಗ ನಮ್ಮ ಡಿವೈಡ್ ಯಾವ ರೀತಿಯಾಗಿದೆ ಓಕೆ ಸೊ ಯಾವ ರೀತಿಯಾಗಿ ಮೀಸಲಾತಿಗಳನ್ನು ಡಿವೈಡ್ ಮಾಡಿದ್ದಾರೆ ಸೊ ಡೆಂಟಲ್ ಮೆಕ್ಯಾನಿಕ್ಸ್ದಲ್ಲಿ ಏನಿದಾವೆ ಅಂತಂದರೆ ಎರಡು ಪೋಸ್ಟ್ಗಳಿದ್ದಾವೆ ಅಂತ ನಾವು ನೋಡಿದ್ವಿ ಅಲ್ಲಿ ಸೊ ಸಾಮಾನ್ಯವಾಗಿ ಒಂದು ಪರಿಶಿಷ್ಟ ಜಾತಿ ಒಂದೇ ಇದೆ ಓಕೆ ಸಾಮಾನ್ಯ ಒಂದು ಪರಿಶಿಷ್ಟ ಜಾತಿ ಓಕೆ ಸೊ ಆಮೇಲೆ ಪರಿಶಿಷ್ಟ ಸಾಮಾನ್ಯದಲ್ಲಿ ಒಂದಿದೆ ಓಕೆ ಮಿಕ್ಕಿ ಉಳಿದ ಅಂದರೆ ಡ್ಯಾಕ್ಲಾಗಲ್ಲಿ ಒಂದಿದೆ ಪೋಸ್ಟು ಸಾಮಾನ್ಯವಾಗಿ ನಾಲ್ಕು ಪೋಸ್ಟ್ಗಳಿವೆ ಓಕೆ ಸೊ ಟೋಟಲ್ ನಾಲ್ಕು ಪೋಸ್ಟ್ಗಳು ಇರೋದು ಅದರಲ್ಲಿ ಒಂದು ಸಾಮಾನ್ಯ ಒಂದು ಪಶ್ಚಿತ್ ಜಾತಿಗೆ ಮಾತ್ರ ಇದೆ ಓಕೆ ಡೆಂಟಲ್ ಮೆಕ್ಯಾನಿಕ್ಸ್ನಲ್ಲಿ ಪ್ರಯೋಗಶಾಲದಲ್ಲಿ ಎಷ್ಟಿದೆ ಲ್ಯಾಪ್ಟಿಕ್ನಿಷನ್ದೇ ಸಾಮಾನ್ಯದಲ್ಲಿ ನಾಲ್ಕು ಇದ್ದಾವೆ ಪಶ್ಚಿಷ್ಟ ಜಾತಿಗೆ ಒಂದು ಓಕೆ ಆಮೇಲೆ ಇ ಒಂದು ಗ್ರಾಮೀಣದಲ್ಲಿ ಐದು ಇದ್ದಾವೆ ಇಲ್ಲಿ ಓಕೆ ಟೋಟಲ್ ಇಪ್ಪತ್ತೊಂದು ಇದ್ದಾವೆ ಸಾಮಾನ್ಯ ಇಲ್ಲಿ ಟೋಟಲಾಗಿ ಹೇಳೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಓಕೆ ಸೊ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇಪ್ಪತ್ತೊಂದು ಪೋಸ್ಟು ಎಸ್ ಸಿ ಎಸ್ ಟಿ ಇದೆ ಏಳು ಆಮೇಲೆ ಎಸ್ ಎಸ್ ಟಿ ಏಳು ಪ್ಲಸ್ ಎರಡು ಓಕೆ ಆಮೇಲೆ ಕೆಟಗರಿ ಒನ್ ಎರಡು ಟು ಎಗೆ ಗೆ ಆರು ಟು ಬಿಗೆ ಒಂದು ಆಮೇಲೆ ಮತ್ತೆ ಮತ್ತಂದರೆ ತ್ರೀ ಎಗೆ ಎರಡು ತ್ರೀ ಬಿಗೆ ಎರಡು ಈ ಥರ ಇದ್ದಾವೆ ಓಕೆ ಇಲ್ಲಿ ಎಲ್ಲ ನಮ್ಮನೆ ಪೋಸ್ಟ್ಗಳಿದ್ದಾವೆ ಅಬ್ದುಲ್ ಮಲಜಿಯಲ್ಲಿ ಐದು ಪೋಸ್ಟು ಯಾವ ರೀತಿಗೆ ಸಾಮಾನ್ಯ ಒಂದು ಪರಿಶಿಷ್ಟ ಎರಡು ಪರಿಶಿಷ್ಟ ಆಮೇಲೆ ಟು ಎಗೆ ಎರಡು ಈ ರೀತಿ ಮೀಸಲಾತಿಗಳನ್ನು ಇದರಲ್ಲಿ ಮಾಡಿದ್ದಾರೆ ಒಂದು ಸಲ ಇದನ್ನು ಕೂಡ ಓದ್ಕೊಂಬಿಡಿ ಮತ್ತು ಇದರಲ್ಲಿ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ ಪಿ ಡಿ ಎಫ್ ಲಿಂಕನ್ನು ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬೋದು ಫಾರ್ಮೇಟ್ ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕೆಲ್ಲ ಕೂಡ ಇವೆ ಓಕೆ ಸೊ ಮತ್ತು ಇದರಲ್ಲಿ ಡೌಟ್ ಇದ್ದರೆ ನಾನು ಡೆಫಿನೆಟಾಗಿ ಒಂದು ವಿಡಿಯೋ ಕೂಡ ನಿಮಗೆ ಮಾಡ್ತೇನೆ ಮತ್ತೆ ಅಂತ ನೆನಪಿಟ್ಟುಗಳೇ ಇದು ಯಾರ ಸಲುವಾಗಿರೋದು ಅಂತಂದರೆ ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿರುವಂತಹ ಪೋಸ್ಟ್ಗಳನ್ನು ಭರ್ತಿ ಇದ್ದಾರೆ ಓಕೆ ಸೊ ಇದನ್ನು ಇದು ಒಂದು ಏನಂತಂದರೆ ಖಾಲಿ ಇರುವ ಅಂದರೆ ಹೈದ್ರಾಬಾದ್ ಕರ್ನಾಟಕ ಪ್ರಾಂತ್ಯದಲ್ಲಿ ಕಲ್ಯಾಣ ಕರ್ನಾಟಕ ಪ್ರಾಂತ್ಯದಲ್ಲಿ ಖಾಲಿ ಇರುವಂಥ ಹುದ್ದೆಗಳಿವು ಓಕೆ ಸೊ ನೆಕ್ಸ್ಟ್ ಏನಾದರೂ ಹಂಗೆ ಡೌಟ್ ಇದ್ದರೆ ನಾನು ಮತ್ತೊಂದು ವಿಡಿಯೋ ಕೂಡ ಮಾಡಿ ಹೇಳ್ತೇನೆ ಥ್ಯಾಂಕ್ ಯು